ಯೂಟ್ಯೂಬ್ ಚಾನಲ್ ಅಲ್ಲಿ ನಾನೇನಾದ್ರು ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತಂದ್ರೆ ನಾನೇನೋ ಒಂಥರ ಕಳ್ಕೊಂಡಂಗೆ ಗೈಸ್, ಇವತ್ತೇನೋ ಕಳ್ಕೊಂಡಿದ್ದೀನಿ. ಇವತ್ತು ನಾನೇನಾದ್ರು ಅಂದ್ರೆ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ, ಆ ಒಂದು ಫೀಲ್ ಯಾವಾಗಲೂ ಅಪ್ಲೋಡ್ ಮಾಡಿ ಆ ಒಂದು ಫೀಲ್ ಬಂದ್ಬಿಟ್ಟಿರುತ್ತೆ ಗೈಸ್. ಇವಾಗ ನಾನು ಈ ತರ ಕಂಟೆಂಟ್ ಕೊಡು ಅಂದ್ರೆ ಕೊಡೋದಕ್ಕಿಂತ ಅಂದ್ರೆ ಈ ತರ ಬ್ಯಾಡ್ ಕಂಟೆಂಟ್ಸ್ ಕೊಡ್ತಾರಲ್ಲ ಅಂತವ್ರಿಗೆ ಎವ್ರಿ ಸಪೋರ್ಟಿಂಗ್ ಬೇಗ ಸಪೋರ್ಟಿಂಗ್ ಸಿಕ್ಬಿಡುತ್ತೆ ಗೈಸ್. ಅಂದ್ರೆ ಈ ತರ ಫ್ಯಾಮಿಲಿ ಇರ್ತಾರಲ್ಲ ಅಂತಂದ್ರೆ ಅವ್ರಿಗೆ ಅಡ್ಜಸ್ಟ್ ಆಗ್ಬಿಡುತ್ತೆ ಗೈಸ್, ಎಸ್ಪೆಷಲಿ ಗರ್ಲ್ಸ್ ಸೂಟಬಲ್ ಆಗ್ಬಿಡುತ್ತೆ ಗೈಸ್. ಏನಂತಂದ್ರೆ ಅಂತ ಒಂದು ಫ್ಯಾಮಿಲಿ ಅವರು ಏನಾದ್ರು ಆ ತರ ಮಾಡಿದ್ರೆ ಅಫ್ಕೋರ್ಸ್ ಅವ್ರು ಸುತ್ತಮುತ್ತಲಿರುವಂತ ಫ್ಯಾಮಿಲಿಯಲ್ಲಿ ಈ ತರ ಇದ್ರೆ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ. ಬಟ್ ಅಫ್ಕೋರ್ಸ್ ಅದು ಆ ತರ ಫ್ಯಾಮಿಲಿ ಏನಾದ್ರು ಇಲ್ಲ ಅಂತಂದ್ರೆ ಅವರು ಒಳ್ಳೆ ರೀತಿಯಲ್ಲಿ ವಿಡಿಯೋ ಸಪ್ಲೋ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಬೆಳೆದಕ್ಕೆ ಟ್ರೈ ಮಾಡ್ತಾರೆ ಗೈಸ್. ನಮಸ್ಕಾರ ಬಸ್ ಎಲ್ರಿಗೂ. ಹೊಸಾಪ್ ವಿಡಿಯೋಗೆ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಅಫ್ಕೋರ್ಸ್ ತುಂಬಾ ದಿನದಿಂದ ನನ್ನ ಚಾನಲ್ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ನಾನು ಅಪ್ಲೋಡ್ ಮಾಡಲ್ಲ ಅಂತಂದ್ರೆ ನನ್ನ ಮೈಕ್ ಯಾರೋ ಅಂದ್ರೆ ಎಲ್ಲೋ ಮಿಸ್ ಆಗಿದೆ ಗೈಸ್ ಆ ಒಂದು ಮೈಕ್, ಅದಕ್ಕೋಸ್ಕರ ವಿಡಿಯೋಸ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ನಾನು ಇವಾಗ ಓನ್ ವಾಯ್ಸ್ ಅಲ್ಲೇ ಮಾತಾಡ್ತಿದ್ದೀನಿ, ಮೈಕ್ ನ ವಿಥೌಟ್ ಮೈಕ್ ನ ಯೂಸ್ ಮಾಡ್ಕೊಂಡು. ಬಟ್ ವಾಯ್ಸ್ ಏನೋ ಕ್ಲಾರಿಟಿ ಆಗಿ ಬರ್ದೇ ಇರಬಹುದು, ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಟ್ಯೂಸ್ಡೇ ಏನೋ ಬರುತ್ತೆ, ಆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡ್ತೀನಿ. ಬಟ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿರ್ಲಿಲ್ಲ ಗೈಸ್, ನಾನು ಯಾವ ತರ ಮೈಕ್ ಯೂಸ್ ಮಾಡ್ತೀನಿ ಎಲ್ಲಾನು ಕೂಡ. ಬಟ್ ತುಂಬಾ ಬಜೆಟ್ ನೇನ ಹಾಕಿಲ್ಲ, ಲೋವೆಸ್ಟ್ ಬಜೆಟ್ ಅಲ್ಲೇ ನಾನು ಒಂದು ಮೈಕ್ ನ ಪರ್ಚೇಸ್ ಮಾಡಿದ್ದೀನಿ. ಬಟ್ ಅದ್ ಬರ್ತಿದ್ದಂಗೆ ನಾನು ರಿವ್ಯೂ ಕೂಡ ಮಾಡ್ತೀನಿ ಗೈಸ್. ಬಟ್ ಇರ್ಲಿ, ಇವಾಗ ಏನಂತಂದ್ರೆ, ಬಟ್ ಇವಾಗ ನಾನು ಯಾವ ಒಂದು ಕಂಟೆಂಟ್ ಬಗ್ಗೆ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಇವಾಗ ನಾನು ಈ ತರ ಕಂಟೆಂಟ್ ಮಾಡ್ತಿದ್ದೀನಿ, ಒಳ್ಳೆ ಇವಾಗ ಟೆಕ್ ಕಂಟೆಂಟ್, ಏನಾದ್ರು ಅಪ್ಡೇಟ್ಸ್, ಯೂಟ್ಯೂಬ್ ಅಪ್ಡೇಟ್ಸ್, ಯೂಟ್ಯೂಬ್ ಟಿಪ್ಸ್ ಇಂಥವೆಲ್ಲ ಮಾಡ್ತಿರ್ತೀನಿ. ಬಟ್ ಅದ್ರ ಜೊತೆಗೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಸೋಶಿಯಲ್ ಮೀಡಿಯಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಗೈಸ್. ಈ ತರ ಕಂಟೆಂಟ್ ಕೊಡ್ತು ಅಂತಂದ್ರೆ ಬೇಗ ವೈರಲ್ ಆಗುತ್ತೆ, ಬೇಗ ಸಪೋರ್ಟಿಂಗ್ ಸಿಗುತ್ತೆ. ಯಾಕಂದ್ರೆ ಇವಾಗ ಅಂದ್ರೆ ನಮ್ಮಂತ ಕಂಟೆಂಟ್ ಒಳ್ಳೆ ಇನ್ಫಾರ್ಮೇಶನ್ ಕೊಡೋದ್ರ ಜೊತೆಗೆ, ಇವಾಗ ಎಕ್ಸಾಂಪಲ್ ತಗೊಳ್ಳಿ ಗೈಸ್, ನೀವಾಗ ಯಾವ್ದೇ ಒಂದು ಅಂದ್ರೆ ಏನೋ ಒಂದು ಫೀವರ್ ಏನೋ ಬರುತ್ತೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ ಅಂತಂದ್ರೆ ಯಾವ್ದೊಂದು ಟ್ಯಾಬ್ಲೆಟ್ ನ ತಗೊಂಡ್ರೆ ಆ ಒಂದು ಟ್ಯಾಬ್ಲೆಟ್ ಇಂದ ಏನಂತಂದ್ರೆ ರೆಸ್ಪಾನ್ಸ್ ಕಡಿಮೆ, ಲೇಟ್ ಆಗಿ ತುಂಬಾ ಲೇಟ್ ಆಗಿ ಸಿಗುತ್ತೆ ಗೈಸ್ ರೆಸ್ಪಾನ್ಸ್. ಅದೇ ನೀವೇನಾದ್ರು ಒಂದಷ್ಟು ಪಾಯ್ಸನ್ನ ತಗೊಳ್ಳಿ ಗೈಸ್, ಅಫ್ಕೋರ್ಸ್ ಅದು ಎಕ್ಸಾಂಪಲ್ ಗಷ್ಟನ್ ಹೇಳ್ತಿರೋದ, ಆ ಪಾಯ್ಸನ್ ಎಷ್ಟಂದ್ರೆ ಎಷ್ಟು ಬೇಗ ರಿಯಾಕ್ಷನ್ ಆಗುತ್ತೆ ಗೈಸ್. ಅದೇ ತರ ಏನಂತಂದ್ರೆ ಆ ಒಂದು ಕಂಟೆಂಟ್ ಮಾಡುವಂತವ್ರಿಗೆ ಆ ತರ ಬೇಗ ಎವ್ರಿ ರೆಸ್ಪಾನ್ಸಿಬಿಲಿಟಿ, ಯಾಕಂದ್ರೆ ಆ ಒಂದು ಕಂಟೆಂಟ್ ನ ಯಾರು ಸ್ಕಿಪ್ ಮಾಡ್ಕೊಂಡು ನೋಡಲ್ಲ ಅಂದ್ರೆ ಆ ಒಂದು ಅಷ್ಟೇ ಇಂಪ್ರೆಷನ್ ಇರುತ್ತೆ, ಅವಾಗ ಬೇಗ ಸಪೋರ್ಟಿಂಗ್ ಕೂಡ ಬಂದ್ಬಿಡುತ್ತೆ. ಬಟ್ ಅಂತ ಒಂದು ಫ್ಯಾಮಿಲಿ ಅವ್ರಿಗೆ ಮಾತ್ರ ಅದು ಸೂಟಬಲ್ ಆಗುತ್ತೆ ಗೈಸ್. ನಮ್ಗೆ ಇವಾಗ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಯಾವ ತರ ಇರುತ್ತೆ ಅಂತಂದ್ರೆ, ನಾವು ಆ ತರ ಕ್ಯಾರೆಕ್ಟರ್ ನಾವೆಲ್ಲೂ ಬಿಟ್ಕೊಡ್ಬಾರ್ದು ಗೈಸ್. ನಮ್ಮ ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಇವಾಗ ನಮ್ಮ ತಂದೆ ತಾಯಿಗೆ ಇರ್ಬೋದು, ಈ ತರ ಕಂಟೆಂಟ್ ನಾನು ಮಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ನನ್ಗೆ ಆ ಕಂಟೆಂಟ್ಗೆ ಸೂಟಬಲ್, ಅದು ಆ ತರ ಕಂಟೆಂಟ್ ಮಾಡೋರ್ಗೆ ಆ ತರ ಕಂಟೆಂಟ್ ಸೂಟಬಲ್. ಅಫ್ಕೋರ್ಸ್ ಅವ್ರ ಬಗ್ಗೆ ನಾನು ಕೆಟ್ಟದಾಗ ಏನ್ ಹೇಳಕ್ ಕೊಟ್ಟಿಲ್ಲ, ಬಟ್ ಅದು ಅವ್ರ ಇಷ್ಟ ಗೈಸ್, ಅದು ಯಾವ ತರನಾದ್ರೂ ಮಾಡ್ಕೊಳ್ಳಿ, ನನಗೆ ಅವಶ್ಯಕತೆ ಇಲ್ಲ. ಬಟ್ ಏನಂತಂದ್ರೆ ನಮ್ಮ ಕ್ಯಾರೆಕ್ಟರ್ ನ ಬಿಟ್ಕೊಟ್ಟು ನಾವು ಬೆಳಿಬೇಕು ಅಂತಂದ್ರೆ ಅದು ಅಂದ್ರೆ ಮತ್ತೆ ಔಟ್ ಸೈಡ್ ಅಲ್ಲಿ ಯಾರಾದ್ರೂ ಸಿಕ್ತು ಅಂತಂದ್ರೆ ನಿಂಗೆ ಈ ತರ ಕಂಟೆಂಟ್ ಮಾಡಿದ್ದೆ ಅಂತಂದ್ರೆ ಅವತ್ತು ಎವ್ರಿ ಸಫರಿಂಗ್ ಆಗ್ತಿವಿ ಗೈಸ್ ಅದಕ್ಕೋಸ್ಕರ. ಬಟ್ ನನ್ಗೆ ಆ ತರ ಫ್ಯಾಮಿಲಿ ಸೂಟಬಲ್ ಅಡ್ಜಸ್ಟ್ ಓಕೆ ಪರವಾಗಿಲ್ಲ, ಅದು ಆ ತರನು ಮಾಡ್ಕೊಳ್ಳೆ. ಬಟ್ ನಮ್ಗೆ ಈ ತರ ಅಂದ್ರೆ ಕ್ಯಾರೆಕ್ಟರ್ ನ ಬಿಟ್ಕೊಡೋದು ಅಂದ್ರೆ ಕ್ಯಾರೆಕ್ಟರ್ ನ ಬಿಡ್ದಂಗೆನೆ, ಬಟ್ ನಮ್ಗೆ ಅಡ್ಜಸ್ಟ್ ಆಗೋಂಗೆ ನಾವು ವಿಡಿಯೋಸ್ ಮಾಡಿದ್ರೆ ಇದ್ರಲ್ಲಿರುವಂತ ಫ್ರೀಡಮ್ ಇನ್ನೆಲ್ಲೂ ಸಿಗಲ್ಲ ಗೈಸ್. ಮುಂಚೆಲ್ಲ ಎವ್ರಿ ಕಷ್ಟ ಪಡ್ತಿದ್ದೆ, ಏನಾದ್ರೂ ಮಾತಾಡ್ಬೇಕು ಅಂತಂದ್ರೆ ಎವ್ರಿ ಭಯ ಕೂಡ ಪಡ್ತಿದ್ದೆ. ಬಟ್ ಇದಿಲ್ಲ ಗೈಸ್ ಇವಾಗ, ಯಾಕಂದ್ರೆ ತುಂಬಾ ವಿಡಿಯೋ 600+ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಂದಿದೆ ಗೈಸ್, ನಾನು ಏನಾದ್ರೂ ಕಂಟೆಂಟ್ ಕೊಡ್ತೀನಿ ಅಂತಂದ್ರೆ ನನ್ಗಲ್ದೇನೆ ಇನ್ನೊಂದು ಜನಕ್ಕೆ ಯೂಸ್ ಆಗ್ಬೇಕು. ಬಟ್ ಅಫ್ಕೋರ್ಸ್ 50 ಮೆಂಬರ್ಸ್ ಇಂದ 100 ಮೆಂಬರ್ಸ್ ಅಂತ ವಾಚ್ ಮಾಡ್ತಿದ್ರೆ ಗೈಸ್ ನನ್ನ ಒಂದು ವಿಡಿಯೋಸ್ ತುಂಬಾ ಚೆನ್ನಾಗಿ ಸಪೋರ್ಟಿಂಗ್ ಸಿಗ್ತಿದೆ. ಬಟ್ ನನ್ನ ಒಂದು ಎಫರ್ಟ್ ಗೈಸ್. ಬಟ್ ಇರ್ಲಿ, ಈ ಒಂದು ಕಂಟೆಂಟ್ ಇಷ್ಟು ದಿನ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ಒಂದು ಮೋಟಿವೇಶನ್ ವಿಡಿಯೋನ ಮಾಡೋಣ ಅಂದ್ಬಿಟ್ಟು ಅಫ್ಕೋರ್ಸ್ ಮೋಟಿವೇಶನ್ ವಿಡಿಯೋನ ಮಾಡಿರ್ತೀನಿ. ಬಟ್ ಯೂಟ್ಯೂಬ್ ಅಲ್ಲಿ ತುಂಬಾ ಅಪ್ಡೇಟ್ಸ್ ಬಂದಿದ್ದಾವೆ, ಬರ್ತಾ ಇರುತ್ತೆ ಗೈಸ್. ಸಂಡೇ ಇಂದ ಆಲ್ಮೋಸ್ಟ್ ಮಂಡೇ ಇಂದ ಕಂಟಿನ್ಯೂ ಆಗುತ್ತೆ, ಇನ್ ಮುಂದೆ 3 ವಿಡಿಯೋಸ್ ಅಪ್ಲೋಡ್ ಆಗೋದು. ಬಟ್ ಮಿಸ್ ಮಾಡ್ದಂಗೆ ಅಪ್ಲೋಡ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.